ಸ್ಪರ್ಧಾರ್ಥಿಗಳೇ ನಮಸ್ಕಾರ ಕುವೆಂಪು ಅಕಾಡೆಮಿ ಯೂಟ್ಯೂಬ್ ಚಾನೆಲ್ಗೆ ತಮ್ಮೆಲ್ಲರಿಗೆ ಆತ್ಮೀಯ ಸ್ವಾಗತ ಸ್ನೇಹಿತರೆ ಮತ್ತೆ 16,000 ಪೊಲೀಸರ ಹೊಸ ಅಧಿಸೂಚನೆ ಶೀಘ್ರದಲ್ಲಿ ಆಗಲಿದೆ ಸ್ನೇಹಿತರೆ ಈ ಹೊಸ ಅಧಿಸೂಚನೆ ಯಾವಾಗ ಆಗುತ್ತದೆ ಎಂಬುದರ ಬಗ್ಗೆ ನಾವು ಈ ವಿಡಿಯೋದಲ್ಲಿ ಸಂಪೂರ್ಣ ಮಾಹಿತಿಯನ್ನು ತಿಳಿದುಕೊಳ್ಳೋಣ ಸ್ನೇಹಿತರೆ ಅದಕ್ಕಾಗಿ ವಿಡಿಯೋವನ್ನು ಸ್ಕಿಪ್ ಮಾಡದೆ ಪೂರ್ತಿಗೆ ಕೊನೆ ತನಕ ನೋಡಿ ಹಾಗೆ ನಮ್ಮ ಚಾನೆಲ್ಗೆ ಯಾರಾದರೂ ಹೊಸವರಾದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ ಇನ್ನೊಂದು ನಮ್ಮ ಕುವೆಂಪು ಅಕಾಡೆಮಿ ಟೆಲಿಗ್ರಾಮ್ ಗ್ರೂಪ್ ಇದೆ ಆ ಟೆಲಿಗ್ರಾಮ್ ಗ್ರೂಪಿನ ಲಿಂಕ್ ಕೆಳಗಡೆ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿನಿ ನೀವು ಅಲ್ಲಿ ಹೋಗಿ ಜಾಯ್ನ್ ಆಗಿ ನೋಡಿ ಸ್ನೇಹಿತರೆ ಇಲ್ಲಿ ಮೊನ್ನೆ ಅಂದರೆ 18ನೇ ತಾರೀಕು 18 ಫೆಬ್ರವರಿ ತಾರೀಕು ಅಂದರೆ ಆ ಡೇಟಿನ ಪ್ರಕಾರ ಈ ಮಾಹಿತಿ ಬಂದಿರೋದು ಸ್ನೇಹಿತರೆ ನೋಡಿ ಕರ್ನಾಟಕ ರಾಜ್ಯದಲ್ಲಿ ಅಂದರೆ ನೋಡಿ ಬೊಮ್ಮಾಯಿ ಸರ್ಕಾರ ಅವರ ಅಧ್ಯಕ್ಷತೆಯಲ್ಲಿ ಉದ್ಯೋಗಾಕಾಂಕ್ಷಿಗಳಿಗೆ ಸಿಎಂ ಬಸವರಾಜ ಬೊಮ್ಮಾಯಿ ಅವರ ಭರ್ಜರಿ ಸಿಹಿ ಸುದ್ದಿ ನೀಡಿದ್ದು 16,000 ಪೊಲೀಸ್ ನೋಡಿ 16,000 ಪೊಲೀಸ್ ಮತ್ತು 15,000 ಶಿಕ್ಷಕರು ಹಾಗೂ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ 14,000 ಹುದ್ದೆಗಳನ್ನು ಹಂತ ಹಂತವಾಗಿ ಭರ್ತಿ ಮಾಡಲಾಗುವುದು ಎಂದು ಸಿಎಂ ಬೊಮ್ಮಾಯಿ ಅವರು ತಿಳಿಸಿದ್ದಾರೆ. ನೋಡಿ ಸ್ನೇಹಿತರೆ ಅಂದರೆ 16,000 ಪೊಲೀಸ್ ಮತ್ತು 15,000 ಶಿಕ್ಷಕರು ಹಾಗೂ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ 14,000 ಹುದ್ದೆಗಳನ್ನು ಹಂತ ಹಂತವಾಗಿ ಭರ್ತಿ ಮಾಡಲಾಗುವುದು ಎಂದು ಕರ್ನಾಟಕ ರಾಜ್ಯದ ಪ್ರಸ್ತುತ ಸಿಎಂ ಆಗಿರುವಂತಹ ಬಸವರಾಜ ಬೊಮ್ಮಾಯಿ ಅವರು ತಿಳಿಸಿದ್ದಾರೆ. ಇನ್ನೊಂದು ನೋಡಿ ಸ್ನೇಹಿತರೆ ಸೆವೆಂತ್ ಪೇ ಕಮಿಷನ್ ಅಂದ್ರೆ 7ನೇ ವೇತನ ನೋಡಿ ಸ್ನೇಹಿತರೆ ಇದು ಕೂಡ ಇಂಪಾರ್ಟೆಂಟ್. ರಾಜ್ಯ ಸರ್ಕಾರಿ ನೌಕರರಿಗೆ ಸಿಎಂ ಬೊಮ್ಮಾಯಿ ಅವರು ಗುಡ್ ನ್ಯೂಸ್. ವಿಧಾನ ಪರಿಷತ್ನಲ್ಲಿ ಮಾತನಾಡಿದ್ದ ಸಿಎಂ ಬೊಮ್ಮಾಯಿ ನೋಡಿ ಸಿಎಂ ಬೊಮ್ಮಾಯಿ ರಾಜ್ಯದಲ್ಲಿ 16,000 ಪೊಲೀಸ್, 17,000 ಶಿಕ್ಷಕರು ಹಾಗೂ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ 14,000 ಹುದ್ದೆಗಳನ್ನು ಹಂತ ಹಂತವಾಗಿ ಭರ್ತಿ ಮಾಡಲಾಗುವುದು ಎಂದು ತಿಳಿಸಿದ್ದಾರೆ. ಮತ್ತು ಅಕ್ರಮ ಸಕ್ರಮ ನೋಡಿ ಅಕ್ರಮ ಸಕ್ರಮ ಸರ್ಕಾರಿ ಜಮೀನುಗಳನ್ನು ಸಾಗುವಳಿ ಮಾಡುತ್ತಿರುವ ರೈತರಿಗೆ ಮುಖ್ಯ ಮಾಹಿತಿ, ಇನ್ನು ರಾಜ್ಯ ಸರ್ಕಾರಿ ನೌಕರರ ವೇತನ ಪರಿಷ್ಕರಣೆ ಕುರಿತು ಮಾಹಿತಿ ನೀಡಿದ್ದು ಸಿಎಂ ಬೊಮ್ಮಾಯಿ. ಸೊ ಸ್ನೇಹಿತರೆ 2017-18ರಲ್ಲಿ ವೇತನ ಪರಿಷ್ಕರಣೆ ಮಾಡಲಾಗಿತ್ತು. ಆರ್ಥಿಕ ಪರಿಸ್ಥಿತಿ ನೋಡಿಕೊಂಡು ಸರ್ಕಾರಿ ನೌಕರರ ವೇತನ ಪರಿಷ್ಕರಣೆ ಮಾಡಲಾಗುವುದು. ಮುಂದಿನ ಬಜೆಟ್ನಲ್ಲಿ ಅಂದರೆ ಆರ್ಥಿಕ ಪರಿಸ್ಥಿತಿ ನೋಡಿ ವೇತನ ನೋಡಿ ಸ್ನೇಹಿತರೆ ಪರಿಷ್ಕರಣೆ ನಿರ್ಧಾರ 2022-23ರ ಬಜೆಟ್ನಲ್ಲಿ ವೇತನ ಆಯೋಗ ರಚನೆ ಬಗ್ಗೆ ನಿರ್ಧಾರ ಮಾಡಲಾಗುವುದು ಎಂದು ಸಿಎಂ ಬೊಮ್ಮಾಯಿ ಅವರು ತಿಳಿಸಿದ್ದಾರೆ. ಸ್ನೇಹಿತರೆ ಅಂದರೆ 16,000 ಪೊಲೀಸ್ ಏನಪ್ಪ ಅಂದರೆ ಹಂತ ಹಂತವಾಗಿ ಬಿಡಲಾಗುತ್ತದೆ, ಮತ್ತು ಅದರ ಜೊತೆ ಸ್ನೇಹಿತರೆ 15,000 ಏನಪ್ಪ ಶಿಕ್ಷಕರು ಹಾಗೂ ಮತ್ತು ಕಲ್ಯಾಣ ಕರ್ನಾಟಕ ವಿಭಾಗದಲ್ಲಿ ಅಥವಾ ಭಾಗದಲ್ಲಿ 14,000 ಹುದ್ದೆಗಳನ್ನು ಹಂತ ಹಂತವಾಗಿ ಏನಪ್ಪ ಅಂದರೆ ಶೀಘ್ರದಲ್ಲಿ ಕಾನ್ಫರ್ಮ್ ಮಾಡಲಾಗ್ತದೆ ಸ್ನೇಹಿತರೆ. ಯಾಕಂದರೆ ವೆರಿ ಇಂಪಾರ್ಟೆಂಟ್ ಇದು. ನಿನ್ನ ಮಾಹಿತಿ ಅಂದರೆ 18 ಮತ್ತು ಸಾಯಂಕಾಲ 5 ಗಂಟೆಗೆ ಈ ಮಾಹಿತಿ ಬಂದಿದೆ ಸ್ನೇಹಿತರೆ. ಅದಕ್ಕಾಗಿ ಎಸ್ ಇದು ನಿಜ. ಯಾಕಂದರೆ ಗೊತ್ತಿರಬೇಕು ಹಂತ ಹಂತವಾಗಿ ಬಿಡ ಸ್ನೇಹಿತರೆ. ಆ್ಯಕ್ಚುಲಿ ಈಗ ಏಪ್ರಿಲ್ ತಿಂಗಳದಲ್ಲಿ 4,000 ಪೊಲೀಸ್ ಕಾನ್ಫರ್ಮ್ ಇದು ಖಂಡಿತ ಆಗ್ತದೆ. ಬಟ್ 16,000 ಗೊತ್ತಿಲ್ಲ ಸ್ನೇಹಿತರೆ. ಯಾಕಂದರೆ ಇದು ಒಮ್ಮೆಗೆ ಬಿಡುತ್ತಲ್ಲ ಸ್ನೇಹಿತರೆ, ಹಂತ ಹಂತವಾಗಿ 4 ಹಂತದಲ್ಲಿ ಏನಪ್ಪ ಅಂದರೆ 16,000 ಪೊಲೀಸ್ ಕಾನ್ಫರ್ಮ್ ಏನಪ್ಪ ಅಂದರೆ ಇದಕ್ಕೆ ಅಧಿಸೂಚನೆ ಮಾಡಿ 16,000 ಪೊಲೀಸ್ ಕಾನ್ಫರ್ಮ್ ಅಂದರೆ ಒಮ್ಮೆಗೆ ತುಂಬಿಕೋದಿಲ್ಲ ಸ್ನೇಹಿತರೆ. ಇದು ಹಂತ ಹಂತವಾಗಿ ತುಂಬಲಿದೆ. ಅದಕ್ಕೋಸ್ಕರ ಈಗ ಏಪ್ರಿಲ್ ತಿಂಗಳಂದ್ರೆ ಏನಪ್ಪ ಅಂದರೆ 100% 16,000 ಪೊಲೀಸ್ ಕಾನ್ಫರ್ಮ್ ಆಗುತ್ತದೆ ಸ್ನೇಹಿತರೆ. ಅದರ ಜೊತೆ 15,000 ಶಿಕ್ಷಕರು ಮತ್ತು ಕಲ್ಯಾಣ ಕರ್ನಾಟಕ ವಿಭಾಗದಲ್ಲಿ 17,000 ಹುದ್ದೆಗಳನ್ನು ಹಂತ ಹಂತವಾಗಿ ಭರ್ತಿ ಮಾಡಲಾಗುವುದು ಎಂದು ಕರ್ನಾಟಕ ಸರ್ಕಾರದ ಅಥವಾ ರಾಜ್ಯ ಸರ್ಕಾರದ ಪ್ರಸ್ತುತ ರಾಜ್ಯದ ಮುಖ್ಯಮಂತ್ರಿ ಆಗಿರುವಂತಹ ಬಸವರಾಜ ಬೊಮ್ಮಾಯಿ ಅವರು ಈ ವಿಷಯ ತಿಳಿಸಿದ್ದಾರೆ ಸ್ನೇಹಿತರೆ. ಸ್ನೇಹಿತರೆ ಈ ಮಾಹಿತಿ ನಿಮಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಹಾಗೆ ನಮ್ಮ ಚಾನೆಲ್ಗೆ ಯಾರಾದರೂ ಹೊಸಬರಾದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ.